ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧ್ವಜವಂದನೆಯನ್ನು ಸ್ವೀಕರಿಸಿದ ನಮ್ಮ ನಿವೃತ್ತ PSI ಶಿವಿ ಆನಂದ ಬಾಬು ಅವರೇ, ಇಲ್ಲಿ ಆಗಮಿಸಿರುವ ಎಲ್ಲ ನಿವೃತ್ತ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಎಲ್ಲ ಸಾರ್ವಜನಿಕರೇ, ನಮ್ಮ ಇಲಾಖೆಯ ಎಲ್ಲ ಸಹೋದ್ಯೋಗಿಗಳೇ, ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಎಲ್ರಿಗೂ ನನ್ನ ಸ್ವಾಗತವನ್ನು ಬಯಸ್ತೀನಿ. ಪೊಲೀಸ್ ಧ್ವಜ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ 2 ಆಚರಿಸ್ತಾ ಬಂದಿದ್ದೀವಿ. ನಮಗೊಂದು ವಿಶೇಷ ದಿನ ಇದು. 1965 ಏಪ್ರಿಲ್ 2 ನಮ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅನುಷ್ಠಾನಕ್ಕೆ ಬಂತು ಅನ್ನೋದನ್ನು ನಾವು ಗುರುತಿಸ್ತಾ ಈ ದಿನವನ್ನು ಧ್ವಜ ದಿನಾಚರಣೆ ಅಂಥೇಳಿ ಆಚರಿಸ್ತಾ ಬಂದಿದ್ದೀವಿ. ಇದರ ಜೊತೆಗೆ ಅಷ್ಟೇ ಮುಖ್ಯವಾಗಿರುವಂಥದ್ದು, ಇದು ನಮ್ಮ ಪೊಲೀಸ್ ಕಲ್ಯಾಣ ದಿನ ಅಂತನ್ನುವಂಥದ್ದು, ವೆಲ್ಫೇರ್ಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಬಹಳ ವರ್ಷಗಳ ಕಾಲ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರನ್ನು ನಾವು ಗೌರವಿಸಬೇಕು ಅನ್ನುವಂಥದ್ದು. ಆದ್ದರಿಂದಲೇ ಇವತ್ತು ವಿಶೇಷವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯವರೇ ಧ್ವಜವಂದನೆಯನ್ನು ಸ್ವೀಕರಿಸುವಂಥದ್ದು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ನಾವು ವಿಶೇಷವಾಗಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಘಟಕಗಳಲ್ಲೂ, ಇಡೀ ಇಲಾಖೆಯಲ್ಲಿ ಇದನ್ನು ನಾವು ಅನುಸರಿಸ್ತಾ ಬಂದಿದ್ದೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪೊಲೀಸರು 24x7 ಕೆಲಸ ಮಾಡೋರು. ಹಗಲು ರಾತ್ರಿ ಅಂತ ಹೇಳಲಾರದೆ ಯಾವ ಸಂದರ್ಭದಲ್ಲೂ ರಾತ್ರಿ ಕರ್ತವ್ಯದ ಕರೆ ಬಂದರೂ ಕೂಡ ತಕ್ಷಣ ಹೋಗಬೇಕು ಅನ್ನುವಂಥದ್ದು, ಅಂಥ ಕೆಲಸವನ್ನು ಹಲವಾರು ವರ್ಷಗಳ ಕಾಲ ಮಾಡಿ ನಿವೃತ್ತರಾದವರನ್ನು ಎಲ್ಲರೂ ಗುರುತಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಪೊಲೀಸ್ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ದಿನವಾಗಿಯೂ ಕೂಡ ನಾವು ಪರಿಗಣಿಸ್ತೀವಿ. ಈ ಕಾರಣಕ್ಕೆ ನಾವು ಧ್ವಜವನ್ನು ಎಲ್ರಿಗೂ ಅದನ್ನು ಮಾರಾಟ ಮಾಡಿ ಸಂಗ್ರಹವಾದ ಹಣವನ್ನು ನಮ್ಮ ಕಲ್ಯಾಣ ನಿಧಿಗೆ, ಪೊಲೀಸ್ ಕಲ್ಯಾಣ ನಿಧಿಗೆ ಉಪಯೋಗಿಸುವಂಥ ಒಂದು ಸಂಪ್ರದಾಯ ಪದ್ಧತಿ ಮೊದಲಿಂದಲೂ ಇದೆ. ಹಾಗೆ ಇವತ್ತು ಕೂಡ ಅದನ್ನು ಅನುಸರಿಸ್ತೀವಿ. ಹಾಗೆ ಸಂಗ್ರಹವಾದಂಥ ಮೊತ್ತ ಏನಿದೆ ಅದರಲ್ಲಿ ನಮ್ಮ 50% ರಾಜ್ಯ ಪೊಲೀಸ್ ಕಲ್ಯಾಣ ನಿಧಿಗೆ, 25% ಕೇಂದ್ರ ಕಲ್ಯಾಣ ಪೊಲೀಸ್ ನಿಧಿಗೆ ಮತ್ತು 25% ನಮ್ಮ ಜಿಲ್ಲಾ ಪೊಲೀಸ್ ಕಲ್ಯಾಣ ನಿಧಿಗೆ ಉಳಿಯುವಂಥದ್ದು ಇದು ಪದ್ಧತಿ. ಇಂಥ ಒಂದು ವಿಶೇಷ ದಿನದಂದು ನಮ್ಮ ಧ್ವಜವಂದನೆಯನ್ನು ಸ್ವೀಕರಿಸಿದ್ದಕ್ಕೆ ಆಗಮಿಸಿರುವಂತಹ ನಿವೃತ್ತ PSI ಶ್ರೀ ವಿ ಆನಂದ ಬಾಬು ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯ ಎಲ್ಲರಿಗೂ ಪೊಲೀಸ್ ಧ್ವಜಾಚರಣೆ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯಲ್ಲಿ ಆಸನಾಗಿರುವಂಥ KGF ವರಿಷ್ಠಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಕೆ ಧರಣಿ ದೇವಿಯರವರೇ ಮತ್ತು ನಮ್ಮ CPI ವೆಂಕಟರಾಮಪ್ಪ ಅವರೇ ಮತ್ತು ಎಲ್ಲ CPI ಅವರೇ ಮತ್ತು ನಿವೃತ್ತ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳೇ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, DPO ಸಿಬ್ಬಂದಿಯವರೇ ಮತ್ತು ಕವಾಯತು ಮೈದಾನದಲ್ಲಿರುವ ಸೋಮಶೇಖರ್ ಸಾಹೇಬರೇ, RPA ಸೋಮಶೇಖರ್ ಸಾಹೇಬರೇ ಮತ್ತು ಎಲ್ಲ ಪ್ಲಟೋನ್ಗಳೇ ಮತ್ತು ಎಲ್ಲ ಹಿರಿಯ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಪತ್ರಕರ್ತರೇ ಹಾಗೂ ಮಾಧ್ಯಮ ವರ್ಗದವರೇ ಮತ್ತು ಪೊಲೀಸ್ ಕುಟುಂಬದವರೇ, ಈ ದಿನ ಪೊಲೀಸ್ ಇಲಾಖೆಯಲ್ಲಿ ಒಂದು ವಿಶೇಷ ದಿನ. 1965 ಪೊಲೀಸ್ ಆ್ಯಕ್ಟ್ KPI ಆ್ಯಕ್ಟು ಜಾರಿಗೆ ಬರುತ್ತೆ. ಅಂದಿನಿಂದ ಇಂದಿನವರೆಗೂ ಅದನ್ನು ನಡೆಸ್ಕೊಂಡು ಬರ್ತಾಯಿರುತ್ತೆ. ಕೆಲವು ಮೊನ್ನೆ ಕೊರೋನಾ ಆದಮೇಲೆ 1-2 ಆಗಲಿಲ್ಲ, ಮಿಕ್ಕಿದೆಲ್ಲ ವರ್ಷನೂ ನಡೆದುಕೊಂಡು ಬಂದಿದೆ. ಇನ್ನು ಈ ದಿನ ವಿಶೇಷ ಏನಂದರೆ ಪೊಲೀಸ್ ಕಲ್ಯಾಣ ನಿಧಿ ಅಂತ. ಪೊಲೀಸ್ನವರು 24 ಗಂಟೆ ದುಡಿಯೋದ್ರಿಂದ ಅದನ್ನು ಅವರ ಕಲ್ಯಾಣಕ್ಕೋಸ್ಕರ ದುಡಿಯೋಂಥ ಇದು ಕಲ್ಯಾಣ ದಿನ ಅಂತಲೂ ಹೇಳ್ತಾರೆ. ಈ ಪೊಲೀಸ್ ಇಲಾಖೆಯಲ್ಲಿ KGF ಪೊಲೀಸ್ ಇಲಾಖೆನೇ ಒಂದು ವಿಶಿಷ್ಟವಾದ ಹಿರಿಮೆ ಗರಿಮೆ ಅಂತಿದೆ. ಎಂಥ ಮತ್ತು ಡಿಸಿಪ್ಲಿನಲ್ಲೂ ಸಹ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯ ಡಿಸಿಪ್ಲಿನು ಅತಿ ಉತ್ತಮ ಅಂತಲೇ ಹೇಳ್ಬೋದು. ನಾನು 40 ವರ್ಷ 6 ತಿಂಗಳು 18 ದಿನ ಸರ್ವಿಸ್ ಮಾಡಿದ್ದೀನಿ. ಈ ಸರ್ವಿಸ್ನಲ್ಲಿ ಮೇಳು ಕೀಳು ಎಲ್ಲ ಕಷ್ಟ ಸುಖ ಎಲ್ಲ ಅನುಭವಿಸಿದ್ದೀನಿ. ಕೊನೆಗೆ ಎಲ್ಲ ಒಳ್ಳೆಯದಾಗಿ ಆರಾಮಾಗಿ ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆಗದ್ದು
ಒಂದು ತಿಂಗಳ ಒಳಗಡೆನೆ ಎಲ್ಲ ಸೆಟಲ್ಮೆಂಟು ನಮಗಾಯಿತು. ಅದನ್ನು ನಾನು ಹೆಮ್ಮೆಯಿಂದ ಭಾವಿಸ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ಮೊದಲಾದರೂ ಒಂದು 100,000 ಏನಾದರೂ ಬಂದೋಬಸ್ತು ಬಿಟ್ಟು ಹೋಗ್ಬೇಕಂತ ಹೇಳಿದ್ರೆ ಒಂದು 3 ದಿನ ಮುಂಚೆನೇ ಹೇಳೋರು. ಈಗೆಲ್ಲ ಮೊಬೈಲ್ ಇರೋದ್ರಿಂದ ಇಮ್ಮಿಡಿಯೇಟು 12 ಗಂಟೆಗೆ ರೆಡಿ ಆಗಬೇಕು ಅಂದರೆ ಇಮ್ಮಿಡಿಯೇಟ್ ರೆಡಿ ಆಗುತ್ತೆ. ಆ ಟೈಮಲ್ಲಿ ಇಮ್ಮಿಡಿಯೇಟ್ ರೆಡಿ ಆಗಿ 24 ಗಂಟೆ ದುಡ್ಡಿರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ನಾನು 1981 ಸೇರಿ ಚನ್ನಪಟ್ಟಣ ಟ್ರೈನಿಂಗ್ ಸೆಂಟ್ರ್ ಹೋದಾಗ ನನ್ನ ಮೊದಲನೇ ರಿವಾರ್ಡು ಅಲ್ಲೇ ತೆಗೆದೆ ನಾನು. ನಂತರ ನಾನು ASI ಆಗಿ ರಾಬಸಮಟ್ಟಿಯಲ್ಲಿದ್ದಾಗ ನಮ್ಮ ಕಮಿಷನರ್ ಆದಂಥ ಲೋಕೇಶ್ ಕುಮಾರ್ ಸಾಹೇಬ್ ತಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯೊಂದಿಗೆ ನಮ್ಮ ಧ್ವಜ ಬಿಡುಗಡೆ ಕಾರ್ಯಕ್ರಮ ನಡೀತಾ ಇದೆ. ಧ್ವಜ ಬಿಡುಗಡೆಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂಥ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳಿಂದ ಭಾಷಣ. ಎಲ್ಲರಿಗೂ ಪೊಲೀಸ್ ಧ್ವಜಾಚರಣೆ ದಿನಾಚರಣೆ. ಡಿಆರ್ ತಂಡದ ನಾಯಕರು ಶ್ರೀ ಬಸವರೆಡ್ಡಿ ಅರಸರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನುಡಿಯುತ್ತಿದ್ದಾರೆ. ಎರಡನೇ ತಂಡ ಆರ್ಪೇಟೆ ವೃತ್ತದ ನಾಯಕರು ಶ್ರೀ ಗುರುರಾಜ್ ಪ್ರೊಫೆಷನರಿಯವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಮೂರನೇ ತಂಡ ಬಿ ಪೇಟೆ ವೃತ್ತದ ನಾಯಕರಾಗಿ ಶ್ರೀ ಸುನೀಲ್ ಪ್ರೊಫೆಷನರಿ PSR ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ನಾಲ್ಕನೇ ತಂಡ ಬೇತ್ಮಲ್ ವೃತ್ತದ ನಾಯಕರಾಗಿ ಶ್ರೀ ಶ್ರೀನಿವಾಸ್ ಪ್ರಸಾದ್ ಪ್ರೊಫೆಷನರಿ PSR ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಸುತ್ತಿದ್ದಾರೆ. ಮಹಿಳಾ ತಂಡದ ನಾಯಕಿಯರಾಗಿ ಕುಮಾರಿ ವಿದ್ಯಾಶ್ರೀ ಪ್ರೊಫೆಷನರಿ WPSR ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಯಶಸ್ವಿಯಾಗಿ ಪಥಸಂಚಲನ ಮುನ್ನುಗ್ಗುತ್ತಿದೆ. ಪೊಲೀಸ್ ವಾದ್ಯ ವೃಂದದ ನಾಯಕರಾಗಿ ಶ್ರೀ ಆಸಿಫುಲ್ಲಾ ಬೇಗ್ ಏರ್ ಸರ್ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ.